नमस्कार वीक्षकरे सेक्युलर टीवी के स्वागत नानु चंद्रमोहन बीजेपी होरनुक्किसिकोंडिद्द बीजेपी वक्तार नूपुर शर्मा अर्जी विचारण सुप्रीम कोर्ट नडेसितु तन्न विचारण वेले सुप्रीम कोर्ट नूपुर शर्मा विरुद्ध बेंकि करिदे इवत्तु देशदल्लि एनु परिस्थिति सृष्टियागिदेयो इदक्के नूपुर शर्मा नेरवागि होणे आग्तारे अंत हेळिदे ಈ ಎಲ್ಲ ಡೀಟೇಲ್ಸ್ ಕೊಡ್ತೀವಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಳನ್ನು ಪಡೆದುಕೊಳ್ಳಿ ಸುಮಾರು ಒಂದು ತಿಂಗಳ ಹಿಂದೆ ಏನು ಜ್ಞಾನವಾಪಿ ಮಸೀದಿ ಮತ್ತು ದೇವಾಲಯ ಅಂದ್ರೆ ಜ್ಞಾನವಾಪಿ ಮಸೀದಿಯ ಕೆಳಗಡೆ ಶಿವಲಿಂಗ ಇದೆ ಹೀಗಾಗಿ ಇದು ಹಿಂದೂಗಳಿಗೆ ಸೇರಿದ ಒಂದು ಧಾರ್ಮಿಕ ಸ್ಥಳ ಅಂತ ಒಂದು ವಾದ ಮತ್ತು ಪ್ರತಿವಾದಗಳು ನಡೆಯತಾ ಇತ್ತು ಈ ಕುರಿತು ಸುಪ್ರೀಂ ಕೋರ್ಟ್ ಸಹ ವಿಚಾರಣೆ ನಡೆಸತಾ ಇತ್ತು ಈ ವೇಳೆ ಯಾವ ಬಿಜೆಪಿ ಇಂದ ಹೊರದಬ್ಬಿಸಿಕೊಂಡಿರುವ ಅಥವಾ ಬಿಜೆಪಿ ಸಸ್ಪೆಂಡ್ ಮಾಡಿರುವ ಅಮಾನತು ಮಾಡಿರುವ ನೂಪುರ್ ಶರ್ಮಾ ಅವರು ಆಗ ಬಿಜೆಪಿಯ ವಕ್ತಾರರಾಗಿದ್ದರು ಹೀಗೆ ಬಿಜೆಪಿಯ ವಕ್ತಾರರಾಗಿದ್ದ ನೂಪುರ್ ಶರ್ಮಾ ಅವರು ಒಂದು ಟಿವಿ ಸಂದರ್ಶನದಲ್ಲಿ ಭಾಗಿಯಾಗಿದ್ದರು ಈ ವೇಳೆ ಅವರು ಪ್ರವಾದಿ ಮೊಹಮ್ಮದ್ ಅವರ ಬಗ್ಗೆ ನೀಡಿದ ಹೇಳಿಕೆ ಭಾರಿ ವಿವಾದಕ್ಕೆ ಕಾರಣವಾಗಿತ್ತು ಕೇವಲ ವಿವಾದಕ್ಕೆ ಕಾರಣ ಮಾತ್ರ ಅಲ್ಲ ಇಡಿ ದೇಶದಲ್ಲಿ ಈ ಕುರಿತು ಪ್ರತಿಭಟನೆಗಳು ನಡೆದಿದ್ವು ಅಲ್ಲದೆ ಮೊಹಮ್ಮದ್ ಪೈಗಂಬರ್ ವಿರುದ್ಧ ನೂಪುರ್ ಶರ್ಮಾ ನೀಡಿರುವ ಹೇಳಿಕೆಯನ್ನು ಕೂಡಲೇ ವಾಪಸ್ ಪಡೆಯಬೇಕು ಅಂತ ಹಲವರು ಆಗ್ರಹಿಸಿದರು ಮುಸ್ಲಿಂ ಸಂಘಟನೆಗಳು ಬೀದಿಗಿಳಿದು ಮೊಹಮ್ಮದ್ ಪೈಗಂಬರ್ಗೆ ಅವಮಾನ ಮಾಡಿದ್ದಾರೆ ಅವಮಾನ ಮಾಡಿರೋರಿಗೆ ತಕ್ಕ ಶಾಸ್ತಿ ಆಗಬೇಕು ಅವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಅಂತ ಆಗ್ರಹಿಸಿದರು ಅಲ್ಲದೆ ದೇಶದ ಹಲವು ರಾಜ್ಯಗಳಲ್ಲಿ ನೂಪುರ್ ಶರ್ಮಾ ವಿರುದ್ಧ ಹಲವು ಎಫ್ಐಆರ್ ಗಳನ್ನು ದಾಖಲಿಸಲಾಗಿತ್ತು ಅಂದ್ರೆ ದೆಹಲಿಯಲ್ಲಿ ಈ ಕುರಿತು ಮೊದಲ ಬಾರಿಗೆ ಎಫ್ಐಆರ್ ದಾಖಲಾಗಿದ್ರು ಸಹ ದೆಹಲಿ ಪೊಲೀಸರು ನೂಪುರ್ ಶರ್ಮಾ ಅವರನ್ನು ಅರೆಸ್ಟ್ ಮಾಡಿರಲಿಲ್ಲ ಇದೇ ಕಾರಣಕ್ಕಾಗಿ ದೇಶದ ಹಲವೆಡೆ ಮುಸಲ್ಮಾನ ಬಂಧುಗಳು ರೊಚ್ಚಿಗೆದ್ದಿದ್ರು ಮೊಹಮ್ಮದ್ ಪೈಗಂಬರ್ಗೆ ಅವಮಾನ ಮಾಡಿದ್ರು ಈ ಕುರಿತು ದೆಹಲಿಯಲ್ಲಿ ಎಫ್ಐಆರ್ ಆಗಿದ್ರು ಸಹ ನೂಪುರ್ ಶರ್ಮಾ ಅವರನ್ನ ದೆಹಲಿ ಪೊಲೀಸರು ಬಂಧಿಸ್ತಾ ಇಲ್ಲ ಇದರ ಹಿಂದೆ ಆಡಳಿತ ಪಕ್ಷದ ಕೈವಾಡ ಇದೆ ಆಡಳಿತ ಪಕ್ಷದ ಕೈಗೊಂಬೆಗಳಂತೆ ವರ್ತಿಸುತ್ತಿರುವ ದೆಹಲಿ ಪೊಲೀಸರು ನೂಪುರ್ ಶರ್ಮಾ ಅವರ ರಕ್ಷಣೆ ಮಾಡುತ್ತಿದ್ದಾರೆ ಅಂತ ಮುಸ್ಲಿಂ ಸಂಘಟನೆಗಳು ಆರೋಪಿಸಿದವು ಇದರ ಜೊತೆಗೆ ನೂಪುರ್ ಶರ್ಮಾ ಮತ್ತು ನವೀನ್ ಜಿಂದಾಲ್ ಅಂದ್ರೆ ಬಿಜೆಪಿಯ ಮತ್ತೊಬ್ಬ ನಾಯಕ ಇದೇ ರೀತಿಯಾದಂತ ಹೇಳಿಕೆಯನ್ನು ನೀಡಿ ಹಲವು ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಆಕ್ರೋಶಕ್ಕೆ ಕಾರಣವಾಗಿತ್ತು ಕುವೈತ್ ಇರಬಹುದು ಇರಾನ್ ಆಗಿರಬಹುದು ಇರಾಕ್ ಆಗಿರಬಹುದು ಸೌದಿ ಅರೇಬಿಯಾ ಆಗಿರಬಹುದು ಈ ಎಲ್ಲ ಏನು ಗಲ್ಫ್ ಕಂಟ್ರೀಸ್ ಅಂತ ನಾವು ಕರಿತೀವಿ ಈ ಇಸ್ಲಾಮಿಕ್ ರಾಷ್ಟ್ರಗಳು ನೂಪುರ್ ಶರ್ಮಾ ಹೇಳಿಕೆಯ ಕುರಿತು ಭಾರತೀಯ ರಾಯಭಾರ ಕಚೇರಿಗಳಿಗೆ ನೋಟಿಸ್ಗಳನ್ನು ನೀಡಿತ್ತು ಅಲ್ಲದೆ ರಾಯಭಾರಿಗಳನ್ನು ಸಮನ್ಸ್ ಮಾಡಿ ತಮ್ಮ ಆಕ್ರೋಶವನ್ನು ಮತ್ತು ತಮ್ಮ ಏನು ಈ ಹೇಳಿಕೆಗೆ ತಮ್ಮ ವಿರೋಧವಿದೆ ಅನ್ನೋದನ್ನು ಲಿಖಿತವಾಗಿ ವ್ಯಕ್ತಪಡಿಸಿದರು ಇದಾದ ಬಳಿಕ ಎಚ್ಚೆತ್ತ ಬಿಜೆಪಿ ಹೈಕಮಾಂಡ್ ನೂಪುರ್ ಶರ್ಮಾ ಮತ್ತು ನವೀನ್ ಜಿಂದಾಲ್ ಇಬ್ಬರನ್ನ ಪಕ್ಷದಿಂದ ಅಮಾನತು ಮಾಡಿತ್ತು ಅಲ್ಲದೆ ಭಾರತ ಸರ್ಕಾರ ಈ ಕುರಿತು ಹೇಳಿಕೆಯನ್ನು ನೀಡಿ ಇದೊಂದು ಫ್ರಿಂಜ್ ಗ್ರೂಪ್ ಅಂದರೆ ಇವರು ಮೂಲಭೂತವಾದಿಗಳು ಯಾರೋ ಕೆಲವು ಮೂಲಭೂತವಾದಿಗಳು ಹೇಳಿದ ಕ್ಷಣ ಭಾರತದಲ್ಲಿ ಭದ್ರತೆಗೆ ಮುಸಲ್ಮಾನರ ಭದ್ರತೆಗೆ ಆತಂಕ ಇದೆ ಅನ್ನೋದನ್ನು ಒಪ್ಪಲು ಸಾಧ್ಯವಿಲ್ಲ ಅಂದರೆ ಇವರ ಯಾರು ಈ ಫ್ರಿಂಜ್ ಗ್ರೂಪ್ ಅಂತ ಏನು ಕರಿತೀವಿ ಮೂಲಭೂತವಾದಿಗಳು ಅಂತ ಇವರ ಹೇಳಿಕೆಯೇ ಕೇಂದ್ರ ಸರ್ಕಾರದ ನಿಲುವಲ್ಲ ಅಂತ ಸರ್ಕಾರ ತನ್ನ ನಿಲುವು ಸ್ಪಷ್ಟಪಡಿಸಿತ್ತು ಹೀಗೆ ಸರ್ಕಾರ ತನ್ನ ನಿಲುವು ಸ್ಪಷ್ಟಪಡಿಸಿದ ಬಳಿಕ ದೇಶದಲ್ಲಿ ಹಲವಾರು ಘಟನೆಗಳು ನಡೆದಿವೆ ಅದರಲ್ಲೂ ಈ ನೂಪುರ್ ಶರ್ಮಾ ಅವರು ನೀಡಿದ್ದ ಹೇಳಿಕೆಯನ್ನು ಒಬ್ಬ ವ್ಯಕ್ತಿ ಅಂದರೆ ಉದಯಪುರದಲ್ಲಿದ್ದಂತಹ ಟೈಲರ್ ಕನಹಯಾಲಾಲ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದರು ತಾನು ಐ ಸಪೋರ್ಟ್ ನೂಪುರ್ ಶರ್ಮಾ ಅನ್ನೋ ರೀತಿಯಾಗಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದರು ಈ ಪೋಸ್ಟ್ ಮಾಡಿದ ಬಳಿಕ ಆತನಿಗೆ ಜೀವ ಬೆದರಿಕೆಗಳು ಬಂದಿದ್ದು ಅಲ್ಲದೆ ಆತನನ್ನು ಮೂರು ದಿನಗಳ ಹಿಂದಷ್ಟೇ ಇಸ್ಲಾಮಿಕ್ ಮೂಲಭೂತವಾದಿಗಳು ಅವರನ್ನು ಹತ್ಯೆ ಮಾಡಿದ್ದಾರೆ ಚಾಕುವಿನಿಂದ ಚುಚ್ಚಿ ಹತ್ಯೆ ಮಾಡಿದ್ದಾರೆ ಈ ಎಲ್ಲ ಘಟನೆಗಳಿಗೆ ನೂಪುರ್ ಶರ್ಮಾ ಅವರೇ ಕಾರಣ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಎಲ್ಲ ಏನು ಈಗ ನೂಪುರ್ ಶರ್ಮಾ ಅವರು ಏನು ಹೇಳ್ತಿದ್ದಾರೆ ತಾನು ವಿವಾದಕ್ಕೆ ಎಡೆ ಮಾಡಿಕೊಟ್ಟಿರುವಂತಹ ಹೇಳಿಕೆಯನ್ನು ನೀಡಿರೋದ್ರ ಕುರಿತು ಭಾರತದ ಹಲವು ರಾಜ್ಯಗಳಲ್ಲಿ ಎಫ್ಐಆರ್ಗಳು ದಾಖಲಾಗಿವೆ ಈ ಎಲ್ಲ ಎಫ್ಐಆರ್ಗಳನ್ನು ದೆಹಲಿಗೆ ವರ್ಗಾಯಿಸಬೇಕು ನನ್ನ ಜೀವಕ್ಕೆ ಬೆದರಿಕೆ ಇದೆ ಅಂತ ತಮ್ಮ ಸುಪ್ರೀಂ ಕೋರ್ಟ್ ಕೌನ್ಸಲ್ ಅಂತ ಏನು ಕರೀತಿರು ವಕೀಲರ ಮುಖಾಂತರ ಅಂದರೆ ಮಣೀಂದರ್ ಸಿಂಗ್ ಅವರು ನೂಪುರ್ ಶರ್ಮಾ ಅವರ ಪರ ವಕಾಲತ್ತನ್ನು ವಹಿಸಿದ್ರು ಅವರು ಅರ್ಜಿಯನ್ನು ಸಹ ಸಲ್ಲಿಸಿದರು ಈ ಅರ್ಜಿಯಲ್ಲಿ ನೂಪುರ್ ಶರ್ಮಾ ಹಲವೆಡೆ ದಾಖಲಾಗಿರುವಂತಹ ಎಫ್ಐಆರ್ಗಳನ್ನು ದೆಹಲಿಗೆ ವರ್ಗಾಯಿಸಬೇಕು ಈ ಮೂಲಕ ಎಲ್ಲ ಅಂದರೆ ಒಂದೇ ಪ್ರಕರಣದ ಸಂಬಂಧ ಹಲವು ಎಫ್ಐಆರ್ಗಳು ದಾಖಲಾದರೆ ಅದು ಸೂಕ್ತವಲ್ಲ ಅನ್ನೋ ವಾದವನ್ನು ಮುಂದಿಟ್ಟಿದ್ರು ಆದರೆ ಈ ವೇಳೆ ಏನು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾದ ಜಸ್ಟಿಸ್ ಸೂರ್ಯಕಾಂತ್ ಅವರು ಮತ್ತು ಜಸ್ಟಿಸ್ ಜೆ ಡಿ ಪರ್ದಿವಾಲಾ ಅವರಿದ್ದ ಪೀಠ ನೂಪುರ್ ಶರ್ಮಾ ವಿರುದ್ಧ ಕೆಂಡ ಕರಿದೆ ನಿಮ್ಮೊಬ್ಬರ ಬೇಜವಾಬ್ದಾರಿ ಹೇಳಿಕೆಯಿಂದ ದೇಶದ ಹೊತ್ತಿ ಉರಿಯುತ್ತಿದೆ
ದೇಶಕ್ಕೆ ಬೆಂಕಿ ಹಚ್ಚುವ ಕೆಲಸವನ್ನ ನೂಪುರ್ ಶರ್ಮಾ ಮಾಡಿದ್ದಾರೆ. ಇಂತಹ ವ್ಯಕ್ತಿಯನ್ನ ಇದುವರೆಗೂ ಪೊಲೀಸರು ಬಂಧಿಸಿಲ್ಲ. ಯಾಕೆ ಬಂಧಿಸಿಲ್ಲ ಅಂದ್ರೆ ಒಬ್ಬ ಒಂದು ಪಕ್ಷದ ವಕ್ತಾರರಾದ್ರೆ ಅವರಿಗೆ ಅವರ ಅಧಿಕಾರದ ಅಹಂ ಅವರ ತಲೆಗೇರಿದೆಯಾ ಅಂತ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿದೆ. ಅಲ್ಲದೆ ರೈಟ್ ಟು ಸ್ಪೀಕ್ ಅಂತ ಏನು ನಾವು ಕರೀತೀರಿ, ಭಾರತದ ಸಂವಿಧಾನದ ಅನುಚ್ಛೇದ 19 ರ ಅಡಿ ನೀಡುವ ವಾಕ್ ಸ್ವಾತಂತ್ರ್ಯವನ್ನ ಇವರು ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಅಂದ್ರೆ ಈ ದೇಶದಲ್ಲಿ ಹುಲ್ಲು ಬೆಳೆಯಲು ಸಹ ಸ್ವಾತಂತ್ರ್ಯವಿದೆ, ಅದೇ ಹುಲ್ಲನ್ನ ಕತ್ತೆ ತಿನ್ನುವ ಸ್ವಾತಂತ್ರ್ಯ ಕೂಡ ಇದೆ ಅಂತ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಹೇಳಿದ್ದಾರೆ. ಈ ಮೂಲಕ ನೂಪುರ್ ಶರ್ಮಾ ಅವರ ವಾದವನ್ನ ತಿರಸ್ಕರಿಸಿದ್ದಾರೆ. ಅಂದ್ರೆ ನ್ಯಾಯಾಧೀಶರು ಯಾರು ಇರ್ತಾರೆ, ಮ್ಯಾಜಿಸ್ಟ್ರೇಟ್ ಕೋರ್ಟ್ ಗಳಲ್ಲಿರುವ ನ್ಯಾಯಾಧೀಶರು ಅವರು ನಿಮ್ಮ ಹಂತಕ್ಕೆ ಅವರು ಅಂದ್ರೆ ಕೆಳ ಹಂತದವರು ಅಂತ ಭಾವಿಸಿದ್ದಾರ ಅನ್ನೋ ಪ್ರಶ್ನೆಯನ್ನ ಸಹ ಸುಪ್ರೀಂ ಕೋರ್ಟ್ ಕೇಳಿದೆ. ಅಂದ್ರೆ ನೂಪುರ್ ಶರ್ಮಾ ಅವರ ಹೇಳಿಕೆಯನ್ನ ಫ್ಯಾಕ್ಟ್ ಚೆಕರ್ ಜುಬೇರ್ ಅವರು ಒಂದು ಟ್ವೀಟ್ ಮಾಡಿದ್ರು. ಈ ಟ್ವೀಟ್ ಮೂಲಕ ನೂಪುರ್ ಶರ್ಮಾ ಅವರು ಮುಸಲ್ಮಾನ ಭಾವನೆಗಳಿಗೆ ಮುಸಲ್ಮಾನರ ಭಾವನೆಗಳಿಗೆ ಧಕ್ಕೆ ತರುವಂತ ಹೇಳಿಕೆಯನ್ನು ನೀಡಿದ್ದಾರೆ ಅನ್ನೋದನ್ನ ಬಯಲು ಮಾಡಿದ್ರು. ಈ ರೀತಿ ಬಯಲು ಮಾಡಿದ್ದ ಜುಬೇರ್ ಅವರನ್ನ ದೆಹಲಿ ಪೊಲೀಸರು ಒಂದೇ ಪ್ರಕರಣದಲ್ಲಿ ಇದ್ದಕ್ಕಿದ್ದಂತೆ ಅರೆಸ್ಟ್ ಮಾಡ್ತಾರೆ. ಆದರೆ ನೂಪುರ್ ಶರ್ಮಾ ಅವರ ವಿರುದ್ಧ ಹಲವು ಪ್ರಕರಣಗಳು ದಾಖಲಾಗಿದ್ರು, ಅವರನ್ನ ಇದುವರೆಗೂ ಅರೆಸ್ಟ್ ಯಾಕೆ ಮಾಡಿಲ್ಲ ಅಂತ ಅವರ ವಕೀಲರನ್ನ ಪ್ರಶ್ನಿಸಿದ್ದಾರೆ. ಅಲ್ಲದೆ ನೂಪುರ್ ಶರ್ಮಾ ಅವರು ಏನು ಟಿವಿ ಸಂದರ್ಶನದಲ್ಲಿ ಪಾಲ್ಗೊಂಡಿದ್ರು, ಈ ಟಿವಿ ಸಂದರ್ಶನದಲ್ಲಿ ಪಾಲ್ಗೊಂಡ ಬಳಿಕ ತಮ್ಮ ಹೇಳಿಕೆಯಿಂದ ದೇಶದಲ್ಲಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗಬಹುದು ಅಂತ ಗೊತ್ತಾದ ತಕ್ಷಣ ಅವರು ಮತ್ತೆ ಟಿವಿ ಮುಂದೆ ಹೋಗಿ ಇಡೀ ದೇಶದ ಕ್ಷಮೆಯನ್ನು ಯಾಚಿಸಬೇಕಾಗಿತ್ತು. ಅದರ ಬದಲಿಗೆ ಇವತ್ತು ಏನು ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಂಡಿಸಿದ್ದಾರೆ, ತಾನು 10 ವರ್ಷಗಳಿಂದ ವಕೀಲೆಯಾಗಿ ಪ್ರಾಕ್ಟೀಸ್ ಮಾಡ್ತಿದ್ದೆ ಅಂತ ಹೇಳ್ತಿದ್ದಾರೆ. ಇದು ನಾಚಿಕೆಗೇಡಿನ ಸಂಗತಿ, ಈ ರೀತಿ ಹೇಗೆ ಸಾಧ್ಯವಾಗುತ್ತೆ ಅಂತ ಸುಪ್ರೀಂ ಕೋರ್ಟ್ ಪ್ರಶ್ನಿಸಿದೆ. ಅಂದ್ರೆ ಈಗೇನು ನೂಪುರ್ ಶರ್ಮಾ ಅವರು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ, ಈ ಅರ್ಜಿಯಲ್ಲಿ ತಾವು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಿದ್ದರೆ ಅನ್ನೋ ಒಂದು ಪದವನ್ನ ಅಂದ್ರೆ ಇಫ್ ಅನ್ನೋ ಪದವನ್ನ ಬಳಸಿದ್ದಾರೆ. ಇದು ಸುಪ್ರೀಂ ಕೋರ್ಟ್ನ ಕೆಂಗಣಿಗೆ ಗುರಿಯಾಗಿದೆ. ಅಂದ್ರೆ ದೇಶಕ್ಕೆ ದೇಶವೇ ಹೊತ್ತಿ ಉರಿತಿದ್ರು ಸಹ ಇನ್ನು ಇಫ್ ಅಂದ್ರೆ ರೇ ಅನ್ನೋ ಪ್ರಪಂಚದಲ್ಲಿ ನೂಪುರ್ ಶರ್ಮಾ ಅವರು ಬದುಕ್ತಿದ್ದಾರೆ. ಇದು ಅವರ ಅಹಂಕಾರ ಮತ್ತು ಏನು ಒಂದು ಆರೋಗೆಂಟ್ ಮನಸ್ಥಿತಿಯನ್ನು ತೋರಿಸುತ್ತೆ. ಈ ರೀತಿಯಾದಂತಹ ವ್ಯಕ್ತಿಗಳಿಗೆ ವಾಕ್ ಸ್ವಾತಂತ್ರ್ಯ ತಮ್ಮ ಇಚ್ಛೆಗೆ ತಕ್ಕಂತೆ ಬಳಸ್ಕೊಳ್ತಾರೆ ಅನ್ನೋ ಒಂದು ಅಬ್ಸರ್ವೇಷನ್ ಅನ್ನು ಕೂಡ ಸುಪ್ರೀಂ ಕೋರ್ಟ್ ಮಾಡಿದೆ. ಅಲ್ಲದೆ ಯಾವ ಜುಬೇರ್ ಅವರನ್ನ ಇವರು ನೀಡಿದ್ದ ಒಂದೇ ಒಂದು ಕಂಪ್ಲೇಂಟ್ ಆಧಾರದಲ್ಲಿ ದೆಹಲಿ ಪೊಲೀಸರು ಬಂಧಿಸಿದ್ದಾರೆ. ಆದರೆ ಇದುವರೆಗೂ ದೆಹಲಿ ಪೊಲೀಸರು ನೂಪುರ್ ಶರ್ಮಾ ಅವರನ್ನಾಗಲಿ ನವೀನ್ ಜಿಂದಾಲ್ ಅವರನ್ನಾಗಲಿ ಬಂಧಿಸಿಲ್ಲ. ಇದರ ಹಿಂದೆ ಯಾರ ಕೈವಾಡ ಇದೆ, ದೆಹಲಿ ಪೊಲೀಸರು ಏನ್ ಮಾಡ್ತಿದ್ದಾರೆ? ದೆಹಲಿ ಪೊಲೀಸರು ಏನು ಹೇಳಿದ್ರು ಅಂದ್ರೆ ನಾವು ಈ ಕುರಿತು ತನಿಖೆಯನ್ನು ನಡೆಸ್ತಿದ್ದೇವೆ ಅಂತ ಹೇಳಿದ್ರು. ಆದರೆ ಸುಪ್ರೀಂ ಕೋರ್ಟ್ ಇದನ್ನ ಕೂಡ ದೆಹಲಿ ಪೊಲೀಸರಿಗೆ ನಮ್ಮ ಬಾಯನ್ನ ಬಿಡುವುದಿಲ್ಲ, ಅಂದ್ರೆ ನೀವೆಷ್ಟರ ಮಟ್ಟಿಗೆ ತನಿಖೆಯನ್ನ ಮಾಡಿದ್ದೀರಿ ಅಂತ ನಮಗೆ ಗೊತ್ತು ಅನ್ನೋದನ್ನ ಪರೋಕ್ಷವಾಗಿ ತಿಳಿಸುವ ಮೂಲಕ ದೆಹಲಿ ಪೊಲೀಸರು ಕೂಡಲೇ ಕಾರ್ಯಪ್ರವೃತ್ತರಾಗುವಂತೆ ಮಾಡಬೇಕು ಅನ್ನೋ ಸಂದೇಶವನ್ನ ಸುಪ್ರೀಂ ಕೋರ್ಟ್ ನೀಡಿದೆ. ಇದರ ಜೊತೆಗೆ ಟಿವಿಯಲ್ಲಿ ನಡೆಯುವಂತ ಚರ್ಚೆಗಳನ್ನ ಕುರಿತು ಸಹ ಸುಪ್ರೀಂ ಕೋರ್ಟ್ ಪ್ರಶ್ನಿಸಿದೆ. ಸುಪ್ರೀಂ ಕೋರ್ಟ್ ಹಲವಾರು ಚಾನೆಲ್ಗಳಲ್ಲಿ ನಡೆದಿರುವಂತಹ ಚರ್ಚೆಗಳನ್ನ ಉಲ್ಲೇಖಿಸಿ ತಮ್ಮ ಒಂದು ಅಬ್ಸರ್ವೇಷನ್ ಅನ್ನ ಹೇಳಿದ್ದು, ಟಿವಿ ಚಾನೆಲ್ಗಳಲ್ಲಿ ನಡೆಯುವ ಚರ್ಚೆಗಳ ಉದ್ದೇಶವಾದರೂ ಏನು, ಇದು ಕೇವಲ ಒಂದು ಅಜೆಂಡಾವನ್ನ ಮುಂದಿಡಲು ಅಥವಾ ಜನರಿಗೆ ಅದನ್ನು ತಲುಪಿಸಲು ಮಾತ್ರ ಮಾಡ್ತಿರುವಂತಹ ಚರ್ಚಾ ಕಾರ್ಯಕ್ರಮಗಳ ಅಂತ ಸುಪ್ರೀಂ ಕೋರ್ಟ್ ಪ್ರಶ್ನಿಸಿದೆ. ಈ ಮೂಲಕ ಟಿವಿ ಚಾನೆಲ್ಗಳಲ್ಲಿ ನಡೆಯುವಂತಹ ಹೈ ವೋಲ್ಟೇಜ್ ಏನು ಡ್ರಾಮಾ ಇರುತ್ತೆ ಚರ್ಚೆಗಳು, ಈ ಕುರಿತು ಸುಪ್ರೀಂ ಕೋರ್ಟ್ ಅಸಮಾಧಾನ ವ್ಯಕ್ತಪಡಿಸಿದೆ. ಈಗಲೂ ಟಿವಿ ಚಾನೆಲ್ಗಳ ಚರ್ಚೆಯಲ್ಲಿ ಪಾಲ್ಗೊಳ್ಳುವವರು ಖಂಡಿತವಾಗಿಯೂ ಎಚ್ಚೆತ್ತುಕೊಳ್ಳಲೇಬೇಕು, ಇಲ್ಲದೇ ಇದ್ರೆ ಇದೇ ರೀತಿಯಾದಂತಹ ಘಟನೆಗಳು ಮತ್ತೆ ಮತ್ತೆ ನಡೆಯುತ್ತಿರುತ್ತವೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದ್ದು. ಯಾರು ಚರ್ಚೆಗಳಲ್ಲಿ ಭಾಗವಹಿಸ್ತಾರೋ ಇವರು ನೀಡುವ ಹೇಳಿಕೆಗಳು ಅದರದ್ದೇ ಆದ ಪ್ರತಿಕೂಲ ಪರಿಣಾಮಗಳನ್ನು ಬೀರುತ್ತವೆ, ಸಮಾಜದಲ್ಲಿ ಇರುವ ಶಾಂತಿ ಮತ್ತು ಸುವ್ಯವಸ್ಥೆಗೆ ಧಕ್ಕೆ ತರುತ್ತದೆ. ಈ ರೀತಿಯಾದಂತಹ ಹೇಳಿಕೆಗಳನ್ನು ನೀಡುವ ಮುನ್ನ ಅವರು ಸ್ವಲ್ಪ ಎಚ್ಚರಿಕೆಯಿಂದ ತಮ್ಮ ಹೇಳಿಕೆಗಳನ್ನು ನೀಡಬೇಕು ಅಂತ ಹೇಳಿದೆ. ಅಲ್ಲದೆ ನೂಪುರ್ ಶರ್ಮಾ ಅವರು ಏನೀಗ ಸಲ್ಲಿಸಿದ್ರು ಅರ್ಜಿ, ಈ ಅರ್ಜಿಯನ್ನು ಖಡಾಖಂಡಿತವಾಗಿ ವಜಾ ಮಾಡ್ತೀವಿ ಅಂತ ಅವರ ವಕೀಲರಿಗೆ ನೇರವಾಗಿ ಹೇಳಿದೆ. ಅಂದ್ರೆ ಈ ಮೂಲಕ ದೇಶದಲ್ಲಿ ಈಗೇನು ಅಭದ್ರತೆಯ ಭಾವನೆ ಮತ್ತು ಅಶಾಂತಿಯ ಪರಿಸ್ಥಿತಿ ಉಂಟಾಗಿದೆ, ಒಬ್ಬರ ಹೇಳಿಕೆಯಿಂದ ಒಬ್ಬ ವ್ಯಕ್ತಿಯ ಹೆಣ ಬಿದ್ದಿದೆ, ಈ ರೀತಿಯಾದಂತಹ ವ್ಯಕ್ತಿಗಳಿಗೆ ಯಾವುದೇ ರೀತಿಯ ಕಾನೂನುಗಳು ಅನ್ವಯ ಆಗುವಂತಿಲ್ಲ, ಅಥವಾ ಅಂದ್ರೆ ಅವರು ಸೂಕ್ತ ಕಾನೂನಿನ ಪ್ರಕ್ರಿಯೆಯನ್ನು ಅನುಸರಿಸದೆ ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಬರ್ತಾರೆ ಅಂದ್ರೆ ಅವರ ತಲೆಯಲ್ಲಿ ಏನು ಓಡ್ತಿದೆ, ಅಂದ್ರೆ ನಾವು ಕಾನೂನಿಗೆ ಅತೀತ ಅನ್ನೋ ಭಾವನೆ ಅವರಿಗೆ ಬಂದಿದೆಯಾ ಅಂತ ಸಹ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿದೆ. ಈ ಮೂಲಕ ನೂಪುರ್ ಶರ್ಮಾ ದೇಶದ ಕ್ಷಮೆಯನ್ನು ಯಾಚಿಸಬೇಕು. ಈಗಾಗಲೇ ಏನು ಈ ಅರ್ಜಿ ಸಲ್ಲಿಸುವ ಮೂಲಕ ನಾನು ಕ್ಷಮಾಪಣೆ ಕೇಳ್ತೀನಿ ಅಂತ ಹೇಳ್ತಿದ್ದಾರೆ, ಇದು ಈಗಾಗಲೇ ತುಂಬಾ ಸಮಯ ಮೀರಿ ಹೋಗಿದೆ, ಕೈ ಮೀರಿ ಹೋಗಿದೆ. ಈ ರೀತಿ ಕೈ ಮೀರಿದ ಬಳಿಕ ಕ್ಷಮೆ ಕೇಳುವುದು ಒಂದು ಹಾಸ್ಯಾಸ್ಪದ ಸಂಗತಿ ಅಂತ ಸಹ ಹೇಳೋ ಮೂಲಕ ನೂಪುರ್ ಶರ್ಮಾ ಅವರಿಗೆ ತಪರಾಕಿ ಹಾಕಿದ್ದು, ಈ ಕೂಡಲೇ ದೇಶದ ಜನರ
ಕ್ಷಮೆ ಕೇಳಬೇಕು ಅಂತ ನೂಪುರ್ ಶರ್ಮಾ ಅವರಿಗೆ ತಾಕೀತು ಮಾಡಿದೆ ಅಲ್ಲದೆ ಅವರು ಏನು ದೇಶದ ಹಲವೆಡೆ ಸಲ್ಲಿಸಿದ್ದ ಎಫ್ಐಆರ್ ಗಳನ್ನೆಲ್ಲ ದೆಹಲಿಗೆ ಟ್ರಾನ್ಸ್‌ಫರ್ ಮಾಡಿ ಅಂತ ಕೇಳಿದ್ರು ಈ ಅರ್ಜಿಯನ್ನ ಕೂಡ ವಜಾ ಮಾಡಿದೆ ಇದನ್ನ ನೇರವಾಗಿ ಅವರ ವಕೀಲರಾದ ಮಣಿಂದರ್ ಸಿಂಗ್ ಅವರಿಗೆ ಸುಪ್ರೀಂ ಕೋರ್ಟ್ ಹೇಳಿರೋದು ಇಲ್ಲಿ ನಾವು ಅತ್ಯಂತ ಪ್ರಮುಖವಾಗಿ ಉಲ್ಲೇಖಿಸಬೇಕಾಗಿರುವಂತ ವಿಚಾರ ಇದೇ ರೀತಿಯ ಇನ್ನೂ ಹಲವು ವಿಚಾರಗಳನ್ನು ನಿಮ್ಮ ಮುಂದೆ ಇಡಲಿದೆ ಸೆಕ್ಯುಲರ್ ಟಿವಿ ಇದು ಜಾತ್ಯತೀತತೆಯ ಪ್ರತಿಬಿಂಬ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೇ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಸೆಕ್ಯುಲರ್ ಟಿವಿ ಇದು ಜಾತ್ಯತೀತತೆಯ ಪ್ರತಿಬಿಂಬ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ